ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಚಂದ್ರ ಇವತ್ತಿನ ವಿಡಿಯೋ ಭಾರತೀಯರಿಗೆ ಎಲ್ಲರಿಗೂ ಪ್ರಾಮುಖ್ಯ ಯಾಕಂತಂದರೆ ಫೈನಾನ್ಸ್ ಮಿನಿಸ್ಟ್ರವರು ನಮ್ಮ ದೇಶದ ಆರ್ಥಿಕ ಸುಧಾರಣೆಗಾಗಿ ಹಲವಾರು ಹೊಸ ಹೊಸ ಕ್ರಮಗಳನ್ನು ತಗೊಂಡಿದ್ದಾರೆ ಅವರ ರಿಪೋರ್ಟನ್ನು ಓದಿದ್ರೆ ನಿಮಗೇನೂ ಅರ್ಥ ಆಗಲಿಕ್ಕಿಲ್ಲ ಅದಕ್ಕೋಸ್ಕರ ಬಾಳೆಹಣ್ಣನ್ನು ಸುಲಿದು ನಿಮ್ಮ ಮುಂದೆ ಇಟ್ಬಿಟ್ಟಿದ್ದೇವೆ ಈ ವಿಡಿಯೋನ ನೋಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ ಇಂಡಿಯಾದ ಜಿ ಡಿ ಪಿ ಫಿಗರ್ಸು ಏಪ್ರಿಲ್ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೈನಸ್ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇತ್ತು ಜುಲೈ ಸೆಪ್ಟೆಂಬರಲ್ಲಿ ಮೈನಸ್ ಏಳು ಪರ್ಸೆಂಟ್ ಆಯಿತು ಅಕ್ಟೋಬರ್ ಡಿಸೆಂಬರ್ನಲ್ಲಿ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಮೇಲೂ ಜಾನ್ವರಿ ಮಾರ್ಚಲ್ಲಿ ಸ್ವಲ್ಪ ಲಾಕ್ಡೌನ್ ಕಮ್ಮಿ ಆದ್ದರಿಂದ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಮೇಲೋಯಿತು ಫುಲ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತಿಪ್ಪತ್ತೊಂದರಲ್ಲಿ ಮೈನಸ್ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಬಂದಿದೆ ಇದು ಮೊದಲನೇ ವೇವ್ನಲ್ಲಿ ಆದಂಥ ಡ್ಯಾಮೇಜು ನಮ್ಮ ದೇಶಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗ ಎರಡನೇ ವೇವ್ ನಡೀತಾ ಇದೆ ಆದ್ದರಿಂದ ಇನ್ನು ಮುಂದೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಮುಂದೆ ನಮ್ಮ ಫೈನಾನ್ಸ್ ಅನ್ನು ಇಂಪ್ರೂವ್ ಮಾಡಬೇಕು ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಬೇಕು ಜನರ ಸ್ಥಿತಿಗತಿಗಳನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಕೆಲವು ಕ್ರಮಗಳನ್ನು ತಗೊಂಡಿದ್ದಾರೆ ಮೊದಲನೇದು ಫೈನಾನ್ಷಿಯಲ್ ಸಪೋರ್ಟ್ ಹನ್ನೊಂದು ಸಾವಿರ ರಿಜಿಸ್ಟರ್ಡ್ ಟೂರಿಸ್ಟ್ ಗೈಡ್ಗಳಿಗೆ ಟ್ರಾವೆಲ್ ಆಪರೇಟರ್ಸಿಗೆ ಲೈಸೆನ್ಸ್ ಇರುವಂತಹ ಟ್ರಾವೆಲ್ ಆಪರೇಟರ್ಸಿಗೆ ಹತ್ತು ಲಕ್ಷ ಲೋನನ್ನು ಕೊಡ್ತಾರೆ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಈ ಟೂರಿಸ್ಟ್ ಗೈಡ್ಗಳಿಗೆ ಒಂದು ಲಕ್ಷ ಲೋನನ್ನು ಬ್ಯಾಂಕಿನಿಂದ ಕೊಡಿಸ್ತಾರೆ ಎರಡನೆಯ ಮೆಷರು ಐದು ಲಕ್ಷ ಟೂರಿಸ್ಟ್ಗಳಿಗೆ ಮೂವತ್ತೊಂದನೆಯ ಮಾರ್ಚು ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಫ್ರೀ ಟೂರಿಸ್ಟ್ ವೀಸಾಗಳು ಕೊಡ್ತಾರೆ ಜಾಸ್ತಿ ಜನ ಬರಲಿ ಅಂತ ಮೂರನೇದು ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಪಬ್ಲಿಕ್ ಹೆಲ್ತ್ ಸ್ಕೀಮ್ಗಳಿಗೆ ಕೊಟ್ಟಿದ್ದಾರೆ ಐಸಿಯು ಬೆಡ್ ಆಕ್ಸಿಜನ್ ಸಪ್ಲೈಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ನಾಲ್ಕನೇದ್ದು ರೈತರಿಗೆ ಪ್ರೋಟೀನ್ ಬೇಸ್ಡ್ ಫರ್ಟಿಲೈಸರ್ ಸಬ್ಸಿಡಿ ಒಂದು ಹದಿನೈದು ಸಾವಿರ ಕೋಟಿಯ ಮಟ್ಟಿಗೆ ಕೊಟ್ಟಿದ್ದಾರೆ ಐದನೇದ್ದು ಫ್ರೀ ರೇಷನ್ ಕೊಡ್ತಾ ಇದ್ದಾರೆ ಯಾವುದರಲ್ಲಿ ಅಂತಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಮೊದಲು ನಾವು ಐದು ಕ್ರಮಗಳು ಅಂತ ಬರೆದಿದ್ವಿ ಆಮೇಲೆ ನೋಡ್ತೀವಿ ಸುಮಾರು ಎಂಟು ಕ್ರಮಗಳಿದ್ದಾವೆ ಆಂಟಿ ಒಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಹೇಳಿದ್ದಾರೆ ಅದನ್ನು ನಾವು ನಮ್ಮ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ಮೇಲೆ ನೀವು ಭಾರತ ಸರ್ಕಾರದ ಈ ಕ್ರಮಗಳಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕತೆ ಸುಧಾರಣೆ ಆಗಬಹುದೇ ಅಂತ ನಿಮ್ಮ ಅಭಿಪ್ರಾಯ ಹೇಳಬೇಕು ಆಗುತ್ತೆ ಅಂತಂದ್ರೆ ಎ ಅಂತ ಟೈಪ್ ಮಾಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಬಿ ಅಂತ ಟೈಪ್ ಮಾಡಿ ಇವತ್ತು ಏಳು ಗಂಟೆಗೆ ನಾವು ಒಂದು ಪ್ರಾಮುಖ್ಯವಾದ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೇವೆ ಇದೇ ಚಾನಲಲ್ಲಿ ಮಾರುಕಟ್ಟೆ ಹದಿನೈದು ಸಾವಿರದ ಎಂಟುನೂರ ಹದಿನಾಲ್ಕು ಹೂಡಿಕೆ ಮಾಡಲು ಇದು ಸಕಾಲವೇ ದಯವಿಟ್ಟು ಎಲ್ಲರೂ ನೋಡಿ ಮತ್ತೆ ಇವತ್ತು ಏಳುವರೆ ಗಂಟೆಗೆ ನಮ್ಮ ಚಾನಲ್ ಟೂ ಅಲ್ಲಿ ಆಗ ಹತ್ತು ಸಾವಿರ ಈಗ ಇಪ್ಪತ್ತೆರಡು ಲಕ್ಷ ಟೈಟನ್ ಷೇರುಗಳ ಚಮತ್ಕಾರ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಮಾಡಿದ್ದೇವೆ ಇದನ್ನು ತಪ್ಪದೆ ನೋಡಿ ನೀವು ನಮ್ಮ ಚಾನೆಲ್ ಮೆಂಬರಲ್ಲಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ಇನ್ನೂ ಒಂದು ಮೂರು ಪಾಯಿಂಟನ್ನು ಹೇಳೋದು ಬಾಕಿ ಇದೆ ವಿಡಿಯೋನ ಇಲ್ಲಿಗೆ ನಿಲ್ಲಿಸಬೇಡಿ ಕೊನೆಯವರೆಗೂ ನೋಡಿ ಆಮೇಲೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರಿಗೂ ಕೂಡ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಲಿ ಅಷ್ಟೇ ಅಲ್ಲ ಬಹಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆರನೆಯ ಪಾಯಿಂಟು ಭಾರತ ಸರ್ಕಾರದ್ದು ಲೋನ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಬ್ಯಾಂಕ್ಗಳದ್ದು ಒಂದು ಅಂದಾಜು ಇಪ್ಪತ್ತೈದು ಲಕ್ಷ ಜನಗಳಿಗೆ ಕೊಡುವ ಲೋನದ್ದು ಏಳನೆಯದ್ದು ಒಂದು ಐವತ್ತು ಸಾವಿರ ಕೋಟಿಯಷ್ಟು ಲೋನನ್ನು ಹೆಲ್ತ್ ಸೆಕ್ಟ್ರಿಗೆ ಕೊಡ್ತಾ ಇದ್ದಾರೆ ಅಂದರೆ ಇಂಟ್ರೆಸ್ಟ್ ರೇಟು ಕೇವಲ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟು ಇದರಿಂದ ಮುಂದಿನ ದಿನಗಳಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ ಎಂಟನೆಯದು ಮತ್ತು ಕೊನೆಯ ಪಾಯಿಂಟು ಹತ್ತೊಂಬತ್ತು ಸಾವಿರ ಕೋಟಿಯನ್ನು ಹಳ್ಳಿಗಳಲ್ಲಿ ಬ್ರಾಡ್ ಬ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕನೆಕ್ಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿರುವಂತಹ ಕ್ರಮಗಳು ದೇಶದ ಆರ್ಥಿಕ ಸುಧಾರಣೆಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ